ಶ್ರೀ ರಾಮ ಸಮರ್ಥ ಶ್ರೀ ಮಹಾರಾಜರು ಗೋಂದಾವಲಿಗೆ ತಿರುಗಿ ಬಂದಿರುವರೆಂಬ ಸಮಾಚಾರವು ಖಾತೋಳಕ್ಕೂ ತಲುಪಿತು. ಅನಂತರ ಸ್ವಲ್ಪ ದಿವಸಗಳಲ್ಲಿ ಇವರ ಮಾವನವರು ಭೆಟ್ಟಿಯಾಗಲು ಬಂದರು. ರಾವ್ಜಿಯವರು ಅವರನ್ನು 4 ದಿವಸ ನಿಲ್ಲಿಸಿಕೊಂಡರು. ಒಂದು ದಿವಸ ಹುಡುಗಿಯನ್ನು ಗೋಂದಾವಲಿಗೆ ಕಳಿಸುವ ವಿಷಯ ಹೊರಟಾಗ ಶ್ರೀ ಮಹಾರಾಜರು ಅವರಿಗೆ ತಾವು ಕಷ್ಟಪಡುವ ಕಾರಣವಿಲ್ಲ, ನಾನು ಸ್ವತಃ ಬೇಗನೆ ಆ ಕಡೆಗೆ ಬರುವವನಿದ್ದೇನೆ, ತಿರುಗಿ ಬರುವಾಗ ನನ್ನೊಂದಿಗೆ ಅವಳನ್ನು ಕರೆದುಕೊಂಡು ಬರುತ್ತೇನೆ ಅಂದರು. ಶ್ರೀ ಮಹಾರಾಜರ ವೇಷವು ಇನ್ನೂ ಹಾಗೆಯೇ, ಅಂದರೆ ಕೌಪೀನ, ವಿಭೂತಿ, ಜಟ, ಗಡ್ಡ, ಜಪಮಾಲೆ, ಕೈಯಲ್ಲಿ ಕುಬಡಿ, ಕಾಲಲ್ಲಿ ಖಡಾವು ಉಳ್ಳದ್ದಾಗಿತ್ತು. ಗೋಂದಾವಲೆಯ ಹಾಗೂ ಹೊರಗಿನ ಎಲ್ಲ ಜನರು ಇವರನ್ನು ಇನ್ನೂ ಗಣೂಬುವ ಎಂದೇ ಕರೆಯುತ್ತಿದ್ದರು. ಗೃಹಸ್ಥಾಶ್ರಮ. ಶ್ರೀ ಮಹಾರಾಜರ ವ್ಯಾಪವು ದಿನ ದಿನಕ್ಕೆ ಬೆಳೆಯತೊಡಗಿತು. ತಾಲೂಕಿನ ಅಧಿಕಾರಿಗಳು ಕೂಡ ಇವರ ಬಗ್ಗೆ ಗೌರವ ಭಾವ ಹೊಂದಿ ದರ್ಶನಕ್ಕೆ ಬರತೊಡಗಿದರು. ಈ ಸಂಗತಿಯಿಂದ ಇವರ ಕೆಲವು ಆಪ್ತ ಜನರಿಗೆ ವೈಷಮ್ಯವೆನಿಸತೊಡಗಿತು. ಗಣು ಬೈರಾಗಿ ವೇಷ ಧಾರಣೆ ಮಾಡಿದ್ದರಿಂದಲೇ ಜನರು ಅವನಿಗೆ ಮರುಳಾಗುತ್ತಿರುವರು ಹಾಗೂ ಅವನ ಬಗ್ಗೆ ಗೌರವ ಭಾವನೆ ಹೊಂದುತ್ತಿರುವರು. ಅಂದಮೇಲೆ ಈ ವೇಷವನ್ನು ತೆಗೆದುಹಾಕಿಬಿಟ್ಟರೆ ಹಾಗೂ ಅವನನ್ನು 4 ಜನರಂತೆ ಸಾಮಾನ್ಯ ಗೃಹಸ್ಥಾಶ್ರಮಿಯನ್ನಾಗಿ ಮಾಡಿಬಿಟ್ಟರೆ ಈ ಸಾಧುತನದ ದೊಡ್ಡಸ್ತಿಕೆ ತಾನಾಗಿಯೇ ಮುರಿದು ಹೋಗುವುದು ಎಂದು ಅನಿಸಿತು. ಅದಕ್ಕನುಸಾರವಾಗಿ ಚಿಂತೂಬುವಾರವರು ಒಂದು ದಿನ ಸಂಧಿ ಸಾಧಿಸಿ ಶ್ರೀ ಮಹಾರಾಜರ ಮುಂದೆ ಈ ವಿಚಾರವನ್ನಿಟ್ಟರು. ಅದಕ್ಕೆ ಶ್ರೀ ಮಹಾರಾಜರು ಕೂಡಲೇ ಜಟಾಭಾರ ಇಳಿಸುವುದಕ್ಕೆ ನನ್ನದೇನೂ ಅಭ್ಯಂತರವಿಲ್ಲ, ಆದರೆ ಅದಕ್ಕಾಗಿ ಹೋಮ, ಹವನ, ಅನ್ನಸಂತರ್ಪಣೆ ಮುಂತಾದ ದೊಡ್ಡ ಸಾಂಗತ ಇರುತ್ತದೆ, ಅದಕ್ಕಾಗಿ ಬಹಳ ಖರ್ಚು ಆಗುತ್ತದೆ ಅನ್ನಲು ಆ ಜನರು ಆ ಎಲ್ಲ ಖರ್ಚನ್ನು ತಾವು ಸ್ವತಃ ಮಾಡಲು ಸಿದ್ಧರಾದರು. ಆಗ ಶ್ರೀ ಮಹಾರಾಜರು ಆ ವಿಧಿ ಮಾಡಲು ತಮ್ಮ ಸಮ್ಮತಿಯನ್ನಿತ್ತರು. ಅನಂತರ ಕೆಲವು ದಿನಗಳಲ್ಲಿ ಶಾಸ್ತ್ರೋಕ್ತ ಪದ್ಧತಿಯಂತೆ ಹೋಮ, ಹವನ ಮುಂತಾದ ಸರ್ವ ವಿಧಿಗಳಾಗಿ ಶ್ರೀ ಮಹಾರಾಜರ ಜಟಾಭಾರ ಇಳಿಸಲಾಯಿತು. ಶ್ರೀ ಮಹಾರಾಜರ ಮನೆಯಲ್ಲಿ ಬಹಳ ದಿನಗಳಿಂದ ಆಗದೇ ಇರುವಷ್ಟು ವಿಪುಲ ಅನ್ನದಾನ ಆ ನಿಮಿತ್ತದಿಂದಾಯಿತು. ಆ ಪ್ರಸಂಗದಲ್ಲಿ ಶ್ರೀ ಮಹಾರಾಜರ ಮಾವನವರು ಕೂಡ ಆಮಂತ್ರಣದ ಮೇರೆಗೆ ಗೋಂದಾವಲಿಗೆ ಬಂದಿದ್ದರು. ಆಗ ಒಂದು ದಿವಸ ಗೀತಾಬಾಯಿಯವರು ಶ್ರೀ ಮಹಾರಾಜರ ಮುಂದೆ ಸೊಸೆಯನ್ನು ಕರೆದುಕೊಂಡು ಬರುವ ಬಗ್ಗೆ ಪ್ರಸ್ತಾಪ ತೆಗೆದರು. ಶ್ರೀ ಮಹಾರಾಜರು ಕೂಡಲೇ ಖಾತೋಳಕ್ಕೆ ಹೋಗಲು ಒಪ್ಪಿ ಮರುದಿವಸವೇ ತಮ್ಮ ಮಾವನೊಂದಿಗೆ ಅಲ್ಲಿಗೆ ಹೋದರು. ಅವರು ಬಂದದ್ದರಿಂದ ಖಾತೋಳದ ಜನರಿಗೆಲ್ಲ ಆನಂದವಾಯಿತು. ಕಳೆದ ವರ್ಷ ಮಾರುತಿ ಮಂದಿರದಲ್ಲಿ ತಾವು ಇವರನ್ನೇ ಇವರ ವಿಷಯ ಕೇಳಿದ್ದರ ನೆನಪಾಗಿ ಅತ್ತೆಗೆ ಅತ್ಯಂತ ನಾಚಿಕೆ ಎನಿಸಿತು. ಸರಸ್ವತಿ ಬಾಯಿಗೆ 10 ವರ್ಷಗಳ ನಂತರ ದೃಷ್ಟಿಗೆ ಬಿದ್ದ ತಮ್ಮ ಸೌಭಾಗ್ಯವನ್ನು ಎಷ್ಟು ನೋಡಲಿ ಎಷ್ಟು ಬಿಡಲಿ ಎಂದು ಅನಿಸಿತು. ಹಾಗೂ ಶ್ರೀ ಮಹಾರಾಜರು ಸ್ವತಃ ತನ್ನನ್ನು ಕರೆದುಕೊಂಡು ಹೋಗಲು ಬಂದಿರುತ್ತಾರೆ ಎಂಬ ವಿಚಾರದಿಂದ ಅವರಿಗೆ ಪರಮಾನಂದವಾಯಿತು. ಖಾತೋಳದಲ್ಲಿದ್ದಾಗ ಅನೇಕ ಜನರು ಶ್ರೀ ಮಹಾರಾಜರ ದರ್ಶನ ತೆಗೆದುಕೊಂಡು ಹೋದರು. ಶ್ರೀ ಮಹಾರಾಜರು ಅಲ್ಲಿ 4 ದಿವಸವಿದ್ದು ತಮ್ಮ ಪತ್ನಿಯನ್ನು ಕರೆದುಕೊಂಡು ಗೋಂದಾವಲಿಗೆ ತಿರುಗಿ ಬಂದರು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮ.